ಆತ್ಮೀಯರೇ, ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದರಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ಪ್ರಗತಿಯ ಕಾರ್ಯಗಳು ಏನು, ಯಾವುದೂ ಇಲ್ಲ. ಇದರ ಸಂಪೂರ್ಣ ಹೊರೆ ಮತ್ತು ಹಾನಿ ಸಾರ್ವಜನಿಕರ ತಲೆಗೆಟ್ಟುವಂಥದ್ದಾಗಿದೆ. ನೋಡಿ, ಈ ನಾವೇ ಆಯ್ಕೆ ಮಾಡಿ ಕಳಿಸಿದ ಪ್ರತಿನಿಧಿಗಳು ಯಾವ ರೀತಿ ಕಚ್ಚಾಡ್ತಿದ್ದಾರೆ, ಅಧಿಕಾರಕ್ಕಾಗಿ, ಅಧಿಕಾರದಾಹಕ್ಕಾಗಿ, ನಾನು ಮೇಲು ತಾವು ಮೇಲು ಅಂತೇಳಿ ಈ ರೀತಿ ಮಾಡ್ತಿರೋದ್ರಿಂದ ಸರ್ಕಾರದ ಆಡಳಿತದಿಂದ ಯಾವ ದಿಕ್ಕಿನಂತ ಸಾಕ್ತಿದೆ, ಇದನ್ನೆಲ್ಲ ಗಮನಿಸಿದಾಗ ಸಾರ್ವಜನಿಕರು ಇನ್ನಾದರೂ ಯೋಚನೆ ಮಾಡಬೇಕು. ಎಂಥ ನಾಯಕನನ್ನು ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಿದಾಗ ಏನು ಸಾಧ್ಯ ಅನ್ನೋದು ಇದು ಸಾಕ್ಷಾತ್ ಉದಾಹರಣೆ. ಇವತ್ತು ಸಾರ್ವಜನಿಕರೆಲ್ಲ ಜಾಗೃತರಾಗಿ ಭವಿಷ್ಯದ ದೇಶದ ಹಿತದೃಷ್ಟಿಯಿಂದ ಯಾವ ದಿಕ್ಕಿನಂತ ನಾವು ಸಾಕ್ಬೇಕು ಅನ್ನೋದನ್ನು ಯೋಚಿಸಿ ನೋಡಿ, ಇದು ಸರಿನಾ? ಬರಲಿರುವ ಚುನಾವಣೆಯಲ್ಲಿ ಸಾರ್ವಜನಿಕರು ಜಾಗೃತರಾಗಿ ನಮ್ಮ ನಾಯಕ, ನಮ್ಮ ದೇಶಕ್ಕಾಗಿ ಎಂಥ ನಾಯಕ ಬೇಕು ಅನ್ನೋದನ್ನು, ಜನಪ್ರತಿನಿಧಿ ಯಾವ ರೀತಿ ಇರಬೇಕನ್ನೋದನ್ನು ನಿರ್ಧಾರ ಮಾಡುವುದು ನಿಮ್ಮ ಕೈಯಲ್ಲಿದೆ. ಆತ್ಮೀಯ ಮತದಾರ ಬಂಧುಗಳೇ, ಕೇಳಿದಿರಲ್ಲ ನಾಗರಾಜ್ ಹೂಗಾರ್ ಕಾಲ್ವಾಡ್ ಅವರ ಮಾತುಗಳು. ಇವರು ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಮ ಆಯ್ಕೆಯಲ್ಲಿ ಒಮ್ಮೆ ಎಡವಿದರೆ ನಿಂತು ಮತ ಹಾಕಿ ಕಳಿಸಿದ್ದಕ್ಕೆ ನಿಮಗೆ 5 ವರ್ಷ ಶಿಕ್ಷೆ ಅಂತಲೇ ಹೇಳ್ಬೋದು. ಹೀಗಾಗಿ ಶಿಕ್ಷೆ ನಮಗೆ ಯಾಕೆ? ಈ ಜನರು ಹೊಡೆದಾಡೋದು, ಅದು ಏನು ಹೇಳ್ತಾರಲ್ಲ, ನಮ್ಮ ಕೆಂಗಲ್ ಹನುಮಂತಯ್ಯರು ಕಟ್ಟಿದ ಈ ದೇಗುಲದಲ್ಲಿ ಈ ರೀತಿ ತೀರಾ ಜಗತ್ತೇ ನೋಡೋ ಥರ ಒಂಥರ ಮುಜುಗರ ಆಗ್ತದೆ. ಈ ರೀತಿ ಮುಜುಗರ ಬೇಡ. ಹೀಗಾಗಿ ಮುಂದೆ ಚುನಾವಣೆಗಳಲ್ಲಿ ನಿಮ್ಮ ಆಯ್ಕೆಯಲ್ಲಿ ಎಂದೂ ಎಡವಬೇಡಿ. ಇದೊಂದು ಕಳಕಳಿಯ ಮನವಿ ಹಾಗೂ ಸಂದೇಶ ತಮಗೆ. ಧನ್ಯವಾದಗಳು.